ರೀ ಮೇಡಮ್ ಗಾಡಿ ತೆಗಿರಿ. ಯಾಕ್ರಿ? ಮನೆ ಮುಂದೆ ಗಾಡಿ ನಿಲ್ಸಿದಲ್ರಿ ನೀವು. ತೆಗಿತೀನಿ ರೀ. ರೀ ಮೇಡಮ್ ನಿಮ್ ಗಾಡಿ ಹೋಗ್ತಿದೆ. ಅಯ್ಯೋ ಅರೆ ಏನೇ ಅಪಾರ್ಟ್ಮೆಂಟ್ ಅಡ್ರೆಸ್ ಕೊಟ್ಬಿಟ್ಟಲ್ಲ, ಇಷ್ಟೊಂದ್ ಮನೆಗಳವಲ್ಲ, ಹೆಂಗ ಮನೆ ಕಂಡಿಡಿಯೋದು? ನಿಲ್ಸಿದ ಗಾಡಿ ಬಂದು ಡ್ಯಾಶ್ ಹೊಡಿತಾನಲ್ಲ ಮುನ್ಸಿಪಾಲಿಟಿ ಡ್ರೈವರ್. ಡ್ರೈವರೇ ಇಲ್ಲ, ಬರೀ ಗಾಡಿನ ಬಂದು ಡ್ಯಾಶ್ ಹೊಡಿತಾ ಇದಲ್ಲ, ಏನ್ ಮಾಯಾ ಬಜಾರ್ ಇದು? ಇಸ್ ದಿಸ್ ಲೇಡೀಸ್ ವಾಯ್ಸ್? ನೀವು ಡ್ಯಾಶು? ಏನ್ರಿ ಇದು ಅನ್ಯಾಯ. ಅವತ್ತು ನೀವು ಗ್ಯಾರೇಜ್ ಅಲ್ಲಿ ಡ್ಯಾಶ್ ಹೊಡಿದ್ರಿ, ಇವತ್ತು ನಿಲ್ಸಿದ ಗಾಡಿ ಖಾಲಿ ಗಾಡಿ ಡ್ಯಾಶ್ ಹೊಡೆದ್ಬಿಟ್ರಿ. ಏನ್ರಿ ಇದು? ಇದು ನಂದೇ ಗಾಡಿ. ಗಾಡಿ ನಿಮ್ದ? ನಿಮ್ ಬುದ್ಧಿ ಗಾಡಿಗೂ ಕಳ್ಸ್ಬಿಟ್ರ? ಅಲ್ಲ ರೀ, ನಿಮಗೆ ನಿಮ್ ಗಾಡಿಗೆ ನಮ್ ಬ್ಯಾಕ್ ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ? ಅಂದ್ರೆ ನಮ್ ಕಾರ್ ಬ್ಯಾಕ್ ನೋಡಿದ್ರೆ ಅಷ್ಟಿಷ್ಟ ಅಂತ ನಂಗೊಂದು ಡೌಟು. ಇವಾಗ ನೀವೇ ನಂಗೆ ಡ್ಯಾಶ್ ಹೊಡಿತಾ ಇದ್ರ ಇಲ್ಲ ಯಾರೋ ಹೇಳ್ಕೊಟ್ ಡ್ಯಾಶ್ ಹೊಡಿಸ್ತಾವ್ರ? ಯಾಕೆಂದ್ರೆ ಈ ಕಾಲದಲ್ಲಿ ಮುಂದೆ ಬರೋರ್ನ ನೋಡಿದ್ರೆ ಬ್ಯಾಕಲ್ ಹೊಡಿ ಅಭ್ಯಾಸ. ಅದಕ್ಕೆ ಇಲ್ಲ, ಹಾಗೇನಿಲ್ಲ, ಸಾರಿ. ಆ ಬಿಡಿ ಬಿಡಿ, ಬ್ರಿಟಿಷ್ ಅವರು ದೇಶ ಬಿಟ್ಟು ಹೋಗ್ಬೇಕಾದ್ರೆ ಎರಡು ವರ್ಡ್ ಹೇಳಿದ್ರು, ಸಾರಿ ಥ್ಯಾಂಕ್ ಯು ಅಂತ. ಒಂದ್ ಹೇಳ್ಬಿಟ್ರಿ, ಇನ್ನೊಂದು ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗ್ಬಿಡ್ರಿ. ಅಲ್ರಿ, ಗಾಡಿ ರೆಡಿ ಮಾಡ್ಬಿಟ್ರೆ ಡೆಲಿವರಿ ಕೊಡಕ್ ಬಂದ್ರೆ ಡ್ಯಾಶ್ ಹೊಡೆದ್ಬಿಟ್ರಲ್ಲ, ಓನರ್ ಏನ್ ಹೇಳಿ? ನಾನು ನಾನೇ ಕೊಡ್ತೀನಿ. ಎಷ್ಟು? ಇಷ್ಟೇ. ಓ, 500 ಸ್ಟೀಮರ್ ಸಾಕ್ ಸಾಕ್ಬಿಡಿ. ಹಾಗೆ ನನ್ ಗಾಡಿನೂ ರೆಡಿ ಮಾಡ್ಬಿಡಿ. ಓಕೆ, ಮಾಡಿಟ್ಟಿರ್ತೀನಿ, ನೀವೇ ಗ್ಯಾರೇಜ್ ಬಂದು ತಗೊಂಡೋಗ್ಬಿಡಿ. ಆಯ್ತು, ನಾನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಒಂದ್ ನಿಮಿಷ, ಯಾವ್ದು ಕೈಲ ಕೊಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಇದ್ಯಾವ್ದಯ್ಯ ಹೊಸ ಸ್ಟೈಲು, ಡ್ಯಾಶ್ ಹೊಡೆದ್ಬಿಟ್ಟು ಡೌಡಿ? ಅದು ಏನು ಒಂದ್ ಐಡಿಯಾ? ಏನು? ಗ್ಯಾರೇಜ್ ಬಾಗ್ಲು ಬೀಗಾಕ್ಬಿಟ್ಟು ಒಂದ್ ಹಳೆ ಕಾರ್ ತಗೊಂಡು ಅಲ್ಲಿ ಬರೋದವ್ರ ನಿಲ್ಸ್ಬಿಡೋಣ. ದಿನಾ ಡ್ಯಾಶ್ ಹೊಡಿತಲೆ ನಮ್ಗೆ, ದಿನಾ ರೋಡ್ ಕಲ್ಲು ಇದಂಗೆ ಸೂಪರ್. ಬಾಯ್ಲಿ ಆ ಕಡೆ ತಿರ್ಕೋ.